ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಚನವನ್ನು ನಾವು ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ಒಂದನೇ ಅಧ್ಯಾಯ ಆರನೇ ವಚನ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಇಲ್ಲಿ ನಾವು ಮೂರನೇ ವಚನದಿಂದ ಆರನೇ ವಚನದವರೆಗೂ ಒಂದು ಭಾಗವಾಗಿ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಆ ಭಾಗದ ವಿಷಯ ಏನಂತಂದ್ರೆ, ಅಪೋಸ್ತಲನಾದಂತ
ಪೌಲನು ತನ್ನ ಪ್ರಿಯಮಗನಾಗಿರುವಂತಹ ತಿಮೋತಿನನ್ನು ಧೈರ್ಯಪಡಿಸುವುದಕ್ಕೋಸ್ಕರ ಆತನಲ್ಲಿರುವಂತಹ ವಿಷಯಗಳನ್ನು ಮತ್ತು ಆತನಗಾಗಿರುವಂತಹ ವಿಷಯಗಳನ್ನು ನೆನಪು ಮಾಡಿರುವಂಥದ್ದು ಇಲ್ಲ ಜ್ಞಾಪಕ ಪಡಿಸಿರುವಂಥದ್ದು ಈ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮೂರು ವಿಷಯಗಳನ್ನು ಆತನು ಜ್ಞಾಪಕ ಪಡಿಸಿದ್ದಾನೆ. ಯಾಕೆ? ತಿಮೋತಿನೂ ಧೈರ್ಯವಾಗಿರ್ಬೇಕಂತ ಹೇಳಿ. ನಾವು ಕೂಡ ಅನೇಕ ಸಾರಿ ನಮ್ಮಲ್ಲಿರುವಂತಹ ವಿಷಯಗಳನ್ನು ನಾವು ಮರೆತು ಈ ಪರಿಸ್ಥಿತಿಗಳಿಗೆ ನಾವು ಸೋತು ಹೋಗ್ತಾ ಇರ್ತೇವೆ. ಅದಕ್ಕಾಗಿ ಈ ರೀತಿಯಾಗಿ ನೆನಪು ಮಾಡುವಂಥವರು, ಜ್ಞಾಪಕ ಪಡಿಸುವಂಥವ್ರು ನಮಗೆ ಕೂಡ ಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ. ಈ ಮೂರು ವಿಷಯಗಳ ಮೊದಲನೇ ವಿಷಯ ಯಾವುದು? ತಿಮೋತಿನಿಗಾಗಿ ಇದ್ದಂತ ಪ್ರಾರ್ಥನಾ ಶಕ್ತಿ, ಅದನ್ನು ನೆನಪು ಮಾಡಿದ್ದಾನೆ. ತಿಮೋತಿನೇ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ನೀನ್ ಧೈರ್ಯವಾಗಿರು ಅಂತೇಳಿ. ಎರಡನೇ ವಿಷಯ ಯಾವುದು? ತಿಮೋತಿನೇ, ನಿನ್ನಲ್ಲಿ ನಿಷ್ಕಪಟವಾದಂತ ನಂಬಿಕೆ ಇದೆ, ಆ ನಂಬಿಕೆ ಜೀವವುಳ್ಳಂತ ನಂಬಿಕೆ, ಅದಕ್ಕಾಗಿ ನೀನ್ ಧೈರ್ಯವಾಗಿರು ಅಂತೇಳಿ ಜ್ಞಾಪಕ ಪಡಿಸಿದ್ದಾನೆ. ಮೂರನೇದಾಗಿ ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು, ಅಂದ್ರೆ ದೇವರು ತಿಮೋತಿನಿಗೆ ಕೊಟ್ಟಿರುವಂತ ಆ ಆತ್ಮಿಕವಾದಂತ ಸಾಮರ್ಥ್ಯವನ್ನು ಆತನು ನೆನಪು ಮಾಡ್ತಾ ಇರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ್ದೇವೆ. ನಾವು ಕಳೆದ ಸಾರಿ ಇದರಲ್ಲಿರುವಂತ ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಆದ ಕಾರಣ ಅಂದ್ರೆ ಒಬ್ಬ ವ್ಯಕ್ತಿ ನಿಜವಾಗಿ ರಕ್ಷಿಸಲ್ಪಟ್ಟು, ವಾಕ್ಯಾನುಸಾರವಾಗಿ ರಕ್ಷಿಸಲ್ಪಟ್ಟು, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವಾಗ ಅವನನ್ನು ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಆತನ ಏನ್ ಮಾಡ್ತಾನೆ? ಆತ್ಮಿಕವಾದಂತ ಸಾಮರ್ಥ್ಯ, ಅಧಿಕವಾದಂತ ಶಕ್ತಿಯನ್ನು ದೇವರು ಅವನಿಗೆ ಕೊಡ್ತಾನೆ. ಎಲ್ಲರಿಗೂ, ಯಾರು ನಿಜವಾಗಿ ರಕ್ಷಣೆ ಹೊಂದುತ್ತಾರೋ ಅವರೆಲ್ಲರಿಗೂ ಕೂಡ ಆತ್ಮಿಕವಾದಂತ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದರೆ ಇಲ್ಲಿ ಒಂದು ಪ್ರಮಾದವಿತ್ತು. ಯಾವ ಪ್ರಮಾದ? ಯಾರೋ ಒಬ್ಬ ಘನಸೇವಕನು, ಒಂದು ರಿವರೆಂಡು, ಒಂದು ಬಿಷಪ್ ಬಂದು ನಮ್ಮ ತಲೆ ಮೇಲೆ ಕೈಯನ್ನಿಡುವಾಗ ಆ ಆತ್ಮಿಕವಾದಂತ ಸಾಮರ್ಥ್ಯವು ನಮಗೆ ಸಿಗುವುದಿಲ್ಲ. ಇಲ್ಲಿ ಸತ್ಯವೇದದಲ್ಲಿ ವಾಡಕ ಆ ರೀತಿಯಾಗಿ ಬರೆದಿದ್ದಾರೆ. ಆದ್ರೆ ನಾವು ಮೂಲ ಭಾಷೆಯಲ್ಲಿ ನೋಡುವಾಗ ಆ ರೀತಿಯಾಗಿ ಒಂದು ಆತ್ಮಿಕವಾದಂತ ಸಾಮರ್ಥ್ಯ, ಒಂದು ಕೃಪಾವರವು ಅವ್ರಿಗೆ ಸಿಗುವುದಿಲ್ಲ. ಯಾವ ರೀತಿಯಾಗಿ ಸಿಗ್ತದೆ? ಅದು ರಕ್ಷಣೆ ಹೊಂದಿದಾಗಲೇ ದೇವರು ಕೊಟ್ಟಿರ್ತಾನೆ. ಅದನ್ನು ನಾವು ಸಭೆಯಲ್ಲಿ ಉಪಯೋಗಿಸುವಾಗ, ಆ ಸಭೆಯ ಕಾರ್ಯಕ್ರಮಗಳಲ್ಲಿ, ಚಟುವಟಿಕೆಗಳಲ್ಲಿ ನಮ್ಮ ಆಸಕ್ತಿಯನ್ನು ತೋರಿಸುವಾಗ ಸಭಾ ಹಿರಿಯರು, ಸಭೆಯವರು ಅದನ್ನು ಗುರುತಿಸಿ ಆ ಕೆಲಸಕ್ಕಾಗಿ, ಆ ಸೇವೆಗಾಗಿ ನಮ್ಮನ್ನು ಪ್ರತ್ಯೇಕಿಸ್ತಾರೆ ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಕೈ ಇಟ್ಟಾಗ ಶಕ್ತಿ ಬರುವುದಿಲ್ಲ. ಯಾರೋ ಬಂದು ತಲೆ ಮೇಲೆ ಕೈ ಇಟ್ಟಾಗ ಅದ್ಭುತ ಸ್ವಸ್ಥತೆ ಆಗುವುದಿಲ್ಲ. ಅನೇಕವಾದಂತ ದುರ್ಬೋಧನೆಗಳು ಲೋಕದಲ್ಲಿ ಇದಾವೆ. ಈ ಪ್ರಮಾದಗಳಿಂದ ನಾವು ಎಚ್ಚರಿಕೆಯಾಗಿರಬೇಕು. ನಾವು ಮುಂದೆ ಆ ವಿಷಯಗಳನ್ನ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಈಗ ತಿಮೋತಿನಿಗೆ ಸಿಕ್ಕಿರುವಂತ ಆ ಕೃಪಾ ವರವು, ಆ ಆತ್ಮಿಕವಾದಂತ ಸಾಮರ್ಥ್ಯವು ಏನಾಗಬೇಕು? ಅದು ಪ್ರಜ್ವಲಿಸುವಂತೆ ಮಾಡಬೇಕು ಅಂತೇಳಿ ಜ್ಞಾಪಕ ಕೊಡ್ತಾನೆ. ಎಲ್ಲರಿಗೆ ಕೃಪಾವರವನ್ನು ಕೊಟ್ಟಿದ್ದಾನೆ. ಆ ಕೃಪಾವರವನ್ನು ನಾವು ಉಪಯೋಗಿಸದೆ ಹಾಗೆ ಇದ್ದರೆ ಅದು ಪ್ರಜ್ವಲಿಸುವುದಿಲ್ಲ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಬರುವುದಿಲ್ಲ. ಅದರಿಂದ ನಮಗೆ ಶಕ್ತಿ, ಸಾಮರ್ಥ್ಯವು, ಧೈರ್ಯವು ನಮಗೆ ಸಿಗಬೇಕಂದ್ರೆ ನಾವು ಅದನ್ನು ದಿನದಿನವೂ, ಪ್ರತಿದಿನವೂ ಅದನ್ನು ಉಪಯೋಗಿಸಬೇಕು. ಉಪಯೋಗಿಸುವಾಗಲೇ ಅದು ಪ್ರಜ್ವಲಿಸುತ್ತಾ ಇರ್ತದೆ. ಕೆಲವು ಸಾರಿ ನಾವು ಒಂದು ಮೂರು ಎಕ್ಸಾಂಪಲ್ ನೋಡಿದ್ದೇವೆ. ಒಂದು ಖಡ್ಗವನ್ನು ನಾವು ಪ್ರತಿದಿನವೂ ಉಪಯೋಗಿಸುವಾಗ ಅದು ಯಾವಾಗಲೂ ಹದವಾಗಿರ್ತದೆ. ಉಪಯೋಗಿಸದೆ ಇದ್ರೆ ಅದು ಯಾವ ಕೆಲಸಕ್ಕೆ ಬರುವುದಿಲ್ಲ. ಅದೇ ರೀತಿಯಾಗಿ ಸೌದೆ, ಆ ಉರಿತಾ ಇರುವಾಗ ಸೌದೆ ನಾವು ಜೋಡಿಸ್ತಾ ಇರುವಾಗಲೇ ಆ ಉರಿ ದೊಡ್ಡದಾಗಿ ಹೋಗ್ತದೆ. ಸೌದೆಗಳನ್ನು ಇಡದೇ ಇದ್ರೆ ಅದು ಆರಿ ಹೋಗ್ತದೆ. ದೀಪ ಕೂಡ ಅಷ್ಟೇ. ಎಣ್ಣೆ ಹಾಕುವಾಗ ದೀಪವು ಯಾವಾಗಲೂ ಉರಿತಾ ಇರ್ತದೆ. ಅಂದ್ರೆ ಅರ್ಥ, ದೇವರು ನಮಗೆ ಕೊಟ್ಟಂತ ಆ ಕೃಪಾ ವರವನ್ನು, ಆ ಆತ್ಮಿಕವಾದಂತ ಸಾಮರ್ಥ್ಯವನ್ನು ನಾವು ಉಪಯೋಗಿಸಬೇಕು. ಅದು ಉಪಯೋಗಿಸ್ತಾ ಇರುವಾಗ ಅದು ಪ್ರಜ್ವಲಿಸುತ್ತಾ ಇರ್ತದೆ. ಅದರಿಂದ ನಮಗೆ ಪ್ರಯೋಜನವು, ಅದರಿಂದ ನಮಗೆ ಧೈರ್ಯ ಸಿಗತ್ತಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ವಿ. ಆದ್ರೆ ಈಗ ಯಾವ ರೀತಿಯಾಗಿ ನಾವು ಉಪಯೋಗಿಸಬೇಕು ಅಂತೇಳಿ ನಾವು ಆಲೋಚನೆ ಮಾಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನೇ ಕೆಲವೊಂದು ರುಜುವುಗಳನ್ನು ಕೊಡ್ತಾ ಇದ್ದಾನೆ. ಯಾವ ರೀತಿಯನ್ನು ಉಪಯೋಗಿಸ್ಕೊಳ್ಬೇಕಂತೇಳಿ ಆತನ ತಿಳಿಪಡಿಸ್ತಾ ಇದ್ದಾನೆ. ದೇವರ ವಾಕ್ಯವು ಯಾರಿಗೂ ಕೂಡ ಅನ್ಯಾಯ ಮಾಡುವಂತ ವಾಕ್ಯವಲ್ಲ. ಈ ಕೆಲಸ ಮಾಡ್ರಿ ಅಂತೇಳಿ ಹೇಳುವಾಗ ಆ ಕೆಲಸವನ್ನು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಕೂಡ ದೇವರ ವಾಕ್ಯವೇ ನಮ್ಗೆ ತಿಳಿಸ್ಕೊಡುತ್ತದೆ. ನಮಗೆ ಏನು ಗೊತ್ತಿಲ್ಲದೆ ನೀವು ಹೋಗಿ ಮಾಡ್ರಿ ಅಂತೇಳಿ ಲೋಕದ ಜನರು ಹೇಳಿದ ಹಾಗೆ ದೇವರ ವಾಕ್ಯ ದೇವರು ಹೇಳುವುದಿಲ್ಲ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಅದರಿಂದ ಯಾವ ರೀತಿ ನಾವು ಬಲ ಹೊಂದಬೇಕಂತೇಳಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಕೂಡ
ತಿಮೋತಿನ ತಿಳಿಪಡಿಸ್ತಾ ಇದ್ದಾನೆ, ತಿಮೋತಿನೇ ನಿನ್ನಲ್ಲಿರುವಂತ ಆ ಆತ್ಮಿಕವಂತ ಸಾಮರ್ಥ್ಯವನ್ನು ನೀನು ಉಪಯೋಗಿಸಿಕೊಳ್ಳಬೇಕು, ಅದು ಪ್ರಜ್ವಲಿಸುವಂತೆ ನೀನು ಮಾಡಬೇಕು ಅಂತ ಹೇಳಿ ಕೆಲವೊಂದು ಕ್ಲೂ, ಕೆಲವೊಂದು ರುಜುವುಗಳನ್ನು ಕೂಡ ಆತನು ತೋರಿಸಿಕೊಡ್ತಾ ಇದ್ದಾನೆ. ನೀನು ಈ ರೀತಿಯಾಗಿ ಅದನ್ನು ಉಪಯೋಗಿಸು, ನೀನು ಈ ಮಾರ್ಗದಲ್ಲಿ ನಿನ್ನ ಕೃಪಾವರವನ್ನು, ನಿನ್ನ ಆತ್ಮಿಕವಂತ ಸಾಮರ್ಥ್ಯವನ್ನು ಉಪಯೋಗಿಸುವಾಗ ನಿನಗೆ ಪ್ರಯೋಜನವಾಗ್ತದೆ, ನೀನು ಅದನ್ನು ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಕೆಲವೊಂದು ರುಜುವುಗಳನ್ನು ಆತನು ಕೊಟ್ಟಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯಾವ ರೀತಿಯಾಗಿ ಆತನು ಕೊಟ್ಟಿದ್ದನ್ನ ಗಮನಿಸೋಣ. ಇಷ್ಟಿಗೆ ತಿಮೋತಿಗೆ ಯಾವಾರ ಕೊಟ್ಟಿದ್ದಾನೆ, ನಾವು ಕಳೆದ ಸಾರಿ ಆಲೋಚನೆ ಮಾಡಿ ಒಂದು 4-5 ರೆಫರೆನ್ಸ್ ತಿಮೋತಿ ಪತ್ರಿಕೆಯಲ್ಲಿ ನಾವು ಆರಿಸಿ ತಿಮೋತಿನಿಗೆ ದೇವರು ಕೊಟ್ಟಂತ ಕೃಪಾವರವೇನಂತ ಹೇಳಿ ನಾವು ಆಲೋಚನೆ ಮಾಡಿದ್ದೇವೆ. ಯಾವ ಕೃಪಾವರ ಕೊಟ್ಟಿದ್ದಾನೆ? ಉಪದೇಶಿಸುವಂತ ಒಂದು ಕೃಪಾವರವನ್ನು ದೇವರು ಕೊಟ್ಟಿದ್ದಾನೆ, ಮತ್ತೆ ಅದೇ ರೀತಿಯಾಗಿ ಸುವಾರ್ತೆಯನ್ನು ಪ್ರಕಟಿಸುವಂತ ಒಂದು ವರವನ್ನು ಕೂಡ ತಿಮೋತಿನಿಗೆ ಕೊಟ್ಟಿದ್ದಾನಂತೇಳಿ ಕೆಲವೊಂದು ವಚನಗಳ ಆಧಾರದಿಂದ ನಾವು ಆಲೋಚನೆ ಮಾಡಿದ್ದೇವೆ. ಸಭೆಯಲ್ಲಿ ಉಪದೇಶಿಸುವಂತ ಒಂದು ಕೃಪಾವರ, ಮತ್ತೆ ಅದೇ ರೀತಿಯಾಗಿ ಸಮಾಜದಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವಂತ ಒಂದು ಕೃಪಾವರವನ್ನು ತಿಮೋತಿನಿಗೆ ಕೊಟ್ಟಿದ್ದಾನೆ. ಆದರೆ ಅದನ್ನ ಯಾವ ರೀತಿಯಾಗಿ ಉಪಯೋಗಿಸಬೇಕು ಆತನಲ್ಲೇ ತಿಳಿಸ್ತಾ ಇದ್ದಾನೆ ನೋಡಿ. ಮೊದಲನೇ ತಿಮೋತಿನ ಪತ್ರಿಕೆ 1:5-6 ವಚನಗಳನ್ನು ಓದ್ತಾ ಇದ್ದೀನಿ ನೋಡಿ, ಆತನ ಯಾವ ರೀತಿಯಾಗಿ ತಿಳಿಸ್ತಾ ಇದ್ದಾನಂತೇಳಿ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯೋಪದೇಶದ ಗುರಿಯಾಗಿದೆ. ಕೆಲವರು ಈ ಗುರಿಯನ್ನು ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಇಲ್ಲಿ ತನ್ನ ಪ್ರಿಯಮಗನಾಗಿರುವಂತಹ ತಿಮೋತಿನಿಗೆ ಕೊಟ್ಟಂತ ಆ ಕೃಪಾವರವೇನಂತಂದ್ರೆ ವಾಕ್ಯೋಪದೇಶವನ್ನು ಪ್ರಕಟಿಸುವಂತ ಒಂದು ಕೃಪಾವರ. ಆ ವಾಕ್ಯೋಪದೇಶದ ಗುರಿ ಏನು ಇಲ್ಲಿ ಸ್ಪಷ್ಟವಾಗಿ ಆತನು ತಿಳಿಸ್ತಾ ಇದ್ದಾರೆ. ವಾಕ್ಯೋಪದೇಶದ ಗುರಿ ಏನು? ಶುದ್ಧವಾದಂತ ಮನಸ್ಸಿನಿಂದ ವಾಕ್ಯೋಪದೇಶ ಮಾಡಬೇಕು, ಕಪಟವಾದಂತ ಮನಸ್ಸಿನಿಂದಲ್ಲ. ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಸಮಯಕ್ಕೆ ಸಂದರ್ಭವಾಗಿ ಸಿಕ್ಕಿದಾರಂತೇಳಿ ನಾವು ವಾಕ್ಯವನ್ನು ನಾವು ಬೋಧನೆ ಮಾಡಬಾರದು. ಆದರೆ ಶುದ್ಧವಾದಂತ ಹೃದಯದಿಂದ, ಒಳ್ಳೆ ಮನಸ್ಸಾಕ್ಷಿಯಿಂದ, ನಿಷ್ಕಪಟವಾದಂತ ನಂಬಿಕೆಯಿಂದ, ಇವೆಲ್ಲವುಗಳು ನಮ್ಮಲ್ಲಿರುವಾಗ ಆ ಪ್ರೀತಿಯಿಂದ ಪ್ರೀತಿ ಹೊರಗೆ ಬರುತ್ತದೆ. ಅದೇ ವಾಕ್ಯೋಪದೇಶ ಗುರಿಯಾಗಿದೆ. ಅಂದ್ರೆ ಒಂದು ವಿಷಯ, ನಾವು ದೇವರು ನಮಗೆ ಕೊಟ್ಟಂತ ಆ ವಾಕ್ಯೋಪದೇಶ ಗುರಿ ಏನಂತಂದ್ರೆ ನಮ್ಮಲ್ಲಿ ಶುದ್ಧ ಹೃದಯ ಇರಬೇಕು, ಒಳ್ಳೆ ಮನಸ್ಸಾಕ್ಷಿ ಇರಬೇಕು, ಮತ್ತು ನಿಷ್ಕಪಟವಂತ ನಂಬಿಕೆ ಮತ್ತು ಪ್ರೀತಿ, ಅವುಗಳಿಂದ ಹುಟ್ಟುವಂಥದ್ದು ಪ್ರೀತಿ. ಈ ಗುಣಗಳಿಂದ ನಾವು ವಾಕ್ಯೋಪದೇಶವನ್ನು ಮಾಡಬೇಕು. ಈ ಸ್ವಭಾವ, ಈ ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲದೆ ನಾವು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇಲ್ಲ ಪರಿಸ್ಥಿತಿಗಳನ್ನ ಟಾರ್ಗೆಟ್ ಮಾಡಿ ನಾವು ಉಪದೇಶ ಮಾಡಬಾರದು. ಇಲ್ಲಿ ತಿಮೋತಿನಿಗೆ ತಿಳಿಸ್ತಾ ಇದ್ದಾನೆ, ಅನೇಕರು, ಕೆಲವರು ಈ ಗುರಿಯನ್ನು ತಪ್ಪಿ, ಯಾವ ಗುರಿ? ವಾಕ್ಯೋಪದೇಶದ ಗುರಿ. ಶುದ್ಧವಾದಂತ ಮನಸ್ಸಿಲ್ಲ, ಒಳ್ಳೆ ಮನಸ್ಸಾಕ್ಷಿ ಇರುವುದಿಲ್ಲ, ನಿಷ್ಕಪಟವಾದಂತ ನಂಬಿಕೆ ಅವರಿಗೆ ನಂಬಿಕೆ ಇರುವುದಿಲ್ಲ, ಮತ್ತು ಪ್ರೀತಿ ಇರುವುದಿಲ್ಲ. ಈ ಗುರಿಯನ್ನು ತಪ್ಪಿ ಅನೇಕರು ವ್ಯರ್ಥವಾದಂತ ವಿಚಾರಗಳು ಲೋಕದಲ್ಲಿ ಪ್ರಸಂಗ ಮಾಡುವಾಗ, ದೇವರ ವಾಕ್ಯವನ್ನು ಹೇಳುವಾಗ ಅನೇಕ ವ್ಯರ್ಥವಾದಂತ ವಿಚಾರಗಳನ್ನು ಹೇಳುವಂತವರು, ಬೋಧಿಸುವವರು ಇದ್ದಾರೆ ಕೆಲವರು. ಆದ್ರೆ ತಿಮೋತಿ ಹೇಳ್ತಾ ಇದ್ದಾನೆ, ನೀನು ಆ ರೀತಿಯಾಗಿ ಮಾಡಬಾರದು, ನೀನು ಆ ರೀತಿಯಾಗಿ ಆ ಗುರಿಯನ್ನು ನೀನು ಬಿಡಬಾರದು. ಆ ವಾಕ್ಯೋಪದೇಶ ಗುರಿಯನ್ನು ನೀನು ಇಟ್ಟುಕೊಂಡೇ ನೀನು ವಾಕ್ಯೋಪದೇಶವನ್ನು ಮಾಡಬೇಕು. ಅಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಆ ಕೃಪಾವರವು ಪ್ರಜ್ವಲಿಸಬೇಕಂದ್ರೆ ಇಲ್ಲಿ ಒಂದು ರುಜುವೇನಂತಂದ್ರೆ ಆ ವಾಕ್ಯೋಪದೇಶ ಗುರಿಯನ್ನು ನಾವು ಬಿಡಬಾರದು. ಒಂದು ವೇಳೆ ಆ ಗುರಿಯನ್ನು ಬಿಟ್ಟು ವೈಯಕ್ತಿಕವಾಗಿ ನನ್ನ ಜ್ಞಾನಾನುಸಾರವಾಗಿ ಒಂದು ವೇಳೆ ನಾನು ಪ್ರಸಂಗವನ್ನು ಸಿದ್ಧ ಮಾಡಿ ನಾನು ಉಪದೇಶ ಮಾಡಿದ್ರೆ ಅದು ಪ್ರಜ್ವಲಿಸುವುದಿಲ್ಲ, ಅದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲ, ಕಡೆಗೆ ವಾಕ್ಯವನ್ನು ಹೇಳುವಂತ ವಿಧಾನದಲ್ಲಿ ಕೂಡ ಸೋತು ಹೋಗ್ತೇವೆ, ವ್ಯರ್ಥವಾದಂತ ವಿಚಾರಗಳಿಗೆ ಗುರಿ ಆಗ್ತೇವೆ. ಅದಕ್ಕಾಗಿ ಆ ದೇವರು ಕೊಟ್ಟಂತ ಆ ವರವು, ಆ ಸಾಮರ್ಥ್ಯವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಮೊದಲು ಆ ಗುರಿಯನ್ನು ಬಿಡಬಾರದು. ಆ ವಾಕ್ಯೋಪದೇಶದ ಗುರಿಯನ್ನು ಬಿಡದೆ ನಾವು ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಂತೇಳಿ ಈ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ. ಮೊದಲನೇ ವಿಷಯ, ವರ ಕೊಡಲ್ಪಟ್ಟವರು ಆ ವರಕ್ಕೆ ಒಂದು ಗುರಿ ಇದೆ, ಆ ಗುರಿಯನ್ನು ಬಿಡಬಾರದು, ಅನೇಕರು ಅದನ್ನು ಬಿಟ್ಟು ವ್ಯರ್ಥವಾದಂತ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ ಅಂತೇಳಿ. ಮತ್ತೆ ಅದೇ ರೀತಿಯಾಗಿ 4 ನೋಡಿ, 4:14 ವಚನದಲ್ಲಿ, ಮೊದಲನೇ ತಿಮೋತಿ ಪತ್ರಿಕೆ 4:14 ವಚನದಲ್ಲಿ, ನಿನ್ನಲ್ಲಿರುವ ವರವನ್ನು
ಅಲಕ್ಷ ಮಾಡಬೇಡ. ನೋಡಿ, ದೇವರು ನಮಗೆ ಕೊಟ್ಟಂತ ಆ ವರವನ್ನು ನಾವು ಅಲಕ್ಷ ಮಾಡಬಾರದು. ಅಲಕ್ಷ ಮಾಡಿದ್ರೆ ಅದು ಪ್ರಜ್ವಲಿಸುವುದಿಲ್ಲ, ಅದರಿಂದ ಪ್ರಯೋಜನವಾಗುವುದಿಲ್ಲ. ಅಲಕ್ಷ ಮಾಡಬಾರದು, ನಿರ್ಲಕ್ಷ್ಯ ಮಾಡಬಾರದು. ಆಯ್ತು ಬಿಡ, ಓದೋಣ, ಧ್ಯಾನ ಮಾಡೋಣ, ಒಂದು 10 ನಿಮಿಷ ನೋಡಿದ್ರೆ ಸಾಕು. ಇವತ್ತು ಅನೇಕ ಜನ ಪ್ರಸಂಗ ಮಾಡಬೇಕಾದ್ರೆ ಒಂದು 10 ನಿಮಿಷ ನೋಡಿಕೊಂಡ್ರೆ ಪ್ರಸಂಗ ಮಾಡಿಬಿಡ್ತಾ ಇದ್ದಾರೆ. ಈ ರೀತಿ ಅಂತ ಅಲಕ್ಷ ಮಾಡಬಾರದು ಪ್ರೇರೆ. ಅದು ಒಂದು ಸಮಯ ಬೇಕು, ಅದಕ್ಕೆ ಒಂದು ಪ್ರತ್ಯೇಕವಾದಂತ ಸಮಯದಲ್ಲಿ ಕೂತುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಆತ್ಮನ ಸಹಾಯದಿಂದ, ಭಯಭಕ್ತಿಯಿಂದ ನಾವು ಪ್ರಸಂಗವನ್ನು, ದೇವರ ವಾಕ್ಯವನ್ನು ಸಿದ್ಧಪಡಿಸಬೇಕು. ಆದ್ರೆ ಇವತ್ತು ಅನೇಕ ಜನರು ಅದನ್ನು ಅಲಕ್ಷ ಮಾಡಿ, ಅಲಕ್ಷ ಮಾಡುವಾಗ ಆ ಗುರಿಯನ್ನು, ಆ ವರವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ಇಲ್ಲಿ ತಿಮೋತಿನಿಗೆ ಅಪೊಸ್ತಲ ಪೌಲನು ಕೊಡುವಂತ ರುಜುವೆ ಏನಂತಂದ್ರೆ, ಮೊದಲು ಆ ವಾಕ್ಯೋಪದೇಶ ಗುರಿ ನೀನು ಬಿಡಬಾರದು ತಿಮೋತಿನೆ, ಎರಡನೇದಾಗಿ ನಿನ್ನ ವರದ ವಿಷಯದಲ್ಲಿ ನೀನು ಅಲಕ್ಷ ಮಾಡಬೇಡ, ಅಲಕ್ಷ ಮಾಡಬೇಡ ಅಂತೇಳಿ ಆತನು ತಿಳಿಯಪಡಿಸ್ತಾ ಇದ್ದಾನೆ. ಆಮೇಲೆ ಎರಡನೇ ತಿಮೋತಿ ಪತ್ರಿಕೆ ನೋಡಿ, ಎರಡನೇ ತಿಮೋತಿನ ಪತ್ರಿಕೆ 2:14 ಒಂದು ಮಾತಿದೆ. 14 ಎರಡನೇ ತಿಮೋತಿನ ಪತ್ರಿಕೆ 2:14 ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕ್ಕೆ ತರಬೇಕು, ಕೇಳುವವರಿಗೆ ಕೇಳನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೆ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ಇಲ್ಲಿ 15 ಆತನಿಗೆ ಕೊಡಲ್ಪಟ್ಟಂತ ಒಂದು ಕೆಲಸದ ಬಗ್ಗೆ ನಾವು ನೋಡ್ತೇವೆ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಅಂತೇಳಿ ಆತನು ಕೊಟ್ಟಂತ ಕೆಲಸದ ಬಗ್ಗೆ. ಆದ್ರೆ ಯಾವ ರೀತಿಯಾಗಿ ಮಾಡಬೇಕು? 14 ಹೇಳ್ತದೆ, ಕೇಳುವವರಿಗೆ ಕೇಡನ್ನು ಉಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೆ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು. ಅನೇಕ ಜನರು ಕೇಳುವಂತವರಿಗೆ ಯಾವ ಪ್ರಯೋಜನ ಉಂಟಾಗುವುದಿಲ್ಲ, ಅಂತ ವಾಗ್ವಾದಗಳನ್ನು ಮಾಡುವಂತವರು ಲೋಕದಲ್ಲಿದ್ದಾರೆ. ಅದರಿಂದ ಪ್ರಯೋಜನವೇನಂತಂದ್ರೆ ನಿನಗೆ ಕೊಡಲ್ಪಟ್ಟಂತ ವರವು ನೀನು ಕಳೆದುಕೊಳ್ಳುತ್ತೆ ಅಷ್ಟೇ. ನಾವು ಒಂದು ವಾಕ್ಯಗಳನ್ನು ಹೇಳುವಾಗ ಕೇಳುವಂತವರಿಗೆ ಅದು ಪ್ರಯೋಜನವಾಗಬೇಕೆ ಹೊರತು ಕೇಡಾಗಬಾರದು, ಅವರಿಗೆ ಅದು ಕೆಟ್ಟದಾಗಿ ತೋರಿಸಬಾರದು. ಅದೇ ರೀತಿಯಾಗಿ ಯಾವ ರೀತಿಯನ್ನು ಉಪಯೋಗಿಸಿಕೊಳ್ಳಬೇಕಂತ ನಾವು ನೋಡುವಾಗ 16 ನೋಡಿ, 16 2:16 ಪ್ರಾಪಂಚಿಕವಾದ ಆ ಅರಟೆ ಮಾತುಗಳಿಗೆ ದೂರವಾಗಿರು. ಅಂದ್ರೆ ಕೊಡಲ್ಪಟ್ಟಂತ ವರವನ್ನು ಉಪಯೋಗಿಸುವಂತ ಒಂದು ವಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲು ಕೇಳುವವರಿಗೆ ಕೇಳನ್ನು ಉಂಟು ಮಾಡುವುದೇ ಹೊರತು ಯಾವ ಪ್ರಯೋಜನ ಬಾರದ ವಾಗ್ವಾದಗಳನ್ನು ಬಿಡಬೇಕು, ಅಂದ್ರೆ ಪ್ರಯೋಜನಕವಾದಂತ ಮಾತುಗಳನ್ನು ಹೇಳಬೇಕು. ಎರಡನೇದಾಗಿ ಆ ಪ್ರಾಪಂಚಿಕವಾದಂತ ಹರಟೆ ಮಾತುಗಳಿಗೆ ದೂರವಾಗಿರಬೇಕು. ಅಂದ್ರೆ ಈ ರೀತಿಯಾಗಿ ನಾವು ಜೀವಿಸುವಾಗ ನಮ್ಮ ದೇವರು ನಮಗೆ ಕೊಟ್ಟಂತ ಆ ವರವನ್ನು ನಾವು ಪ್ರಜ್ವಲಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಅದೇ ರೀತಿಯಾಗಿ 4:2 ಕೂಡ ಸುವಾರ್ತೆಯನ್ನು ಪ್ರಕಟಿಸುವುದರಲ್ಲಿ ಯಾವಾಗಲೂ ಆಸಕ್ತನಾಗಿರು. ಸುವಾರ್ತೆಯನ್ನು ಪ್ರಕಟಿಸುವುದರಲ್ಲಿ ಯಾವಾಗ ಆಸಕ್ತಿಯನ್ನು ತೋರಿಸು, ಆಗ ನಿನ್ನ ವರವು ಅದು ಪ್ರಜ್ವಲಿಸ್ತಾ ಇರುತ್ತಂತೇಳಿ ಕೆಲವೊಂದು ರುಜುವುಗಳನ್ನು ಆತನಲ್ಲಿ ಕೊಟ್ಟಿದ್ದಾನೆ. ಮೊದಲನೇದು ಯಾವುದು? ಆ ವಾಕ್ಯೋಪದೇಶದ ಗುರಿಯನ್ನು ಬಿಡಬಾರದು. ನಮ್ಮ ಕೃಪಾವರವು ಪ್ರಜ್ವಲಿಸಬೇಕಂದ್ರೆ ಆ ವಾಕ್ಯೋಪದೇಶದ ಗುರಿಯನ್ನು ಬಿಡಬಾರದು. ಎರಡು, ಅದನ್ನು ಅಲಕ್ಷ್ಯ ಮಾಡಬಾರದು. ಮೂರನೇದಾಗಿ ಕೇಳುವವರಿಗೆ ಕೇಡನ್ನು ಉಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೆ ಬಾರದ ವಾಗ್ವಾದಗಳನ್ನು ಬಿಡಬೇಕು. ನಾಲ್ಕನೇದಾಗಿ ಪ್ರಾಪಂಚಿಕವಾದಂತಹ ಅರಟಿ ಮಾತುಗಳಿಗೆ ದೂರವಾಗಿರಬೇಕು. ಐದನೇದಾಗಿ ಯಾವಾಗಲೂ ಕೂಡ ಸುವಾರ್ತೆಯನ್ನು ಪ್ರಕಟಿಸುವುದರಲ್ಲಿ ಸಿದ್ಧನಾಗಿರು. ಈ ರೀತಿಯಾಗಿ ನೀನು ಮಾಡುವಾಗ ನಿನ್ನ ಕೃಪಾವರವು, ನಿನ್ನ ಆತ್ಮಿಕವಾದಂತಹ ಸಾಮರ್ಥ್ಯವು ಅದು ಪ್ರಜ್ವಲಿಸುತ್ತಾ ಇರುತ್ತಂತೇಳಿ ಅಪೊಸ್ತಲನಾದ ಪೌಲನು ಆತನ ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ, ನಮ್ಮೆಲ್ಲರಿಗೂ ಕೂಡ ಒಂದೊಂದು ವರವನ್ನು ದೇವರು, ಕೃಪಾವರವನ್ನು ದೇವರು ಕೊಟ್ಟಿದ್ದಾನೆ ಪ್ರೇರೆ. ಅದನ್ನ ನಾವೇನು ಮಾಡಬೇಕು? ಈ ವ್ಯರ್ಥವಾದಂತ ವಿಚಾರಗಳಿಗೆ ಅವಕಾಶವನ್ನು ಕೊಡದೆ ನಮಗೂ ಕೊಡಲ್ಪಟ್ಟಂತ ಆ ವಾಕ್ಯೋಪದೇಶದ ಗುರಿಯನ್ನು ಇಟ್ಕೊಂಡು ಯಾವಾಗಲೂ ಆಸಕ್ತಿ ಉಳ್ಳವರಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. ಯಹೋವನ ಕಾರ್ಯವನ್ನು ಅಶ್ರದ್ಧ ಮಾಡುವವನು ಶಾಪಗ್ರಸ್ತನಾಗ್ತಾನಂತೇಳಿ ಎರೆಮೀನ ಪ್ರವಾದನ ಗ್ರಂಥ 48:10 ನಾವು ನೋಡ್ತೇವೆ. ನಮಗೆ ಕೊಡಲ್ಪಟ್ಟಂತ ಆ ಕೆಲಸ, ಆ ಕಾರ್ಯ, ಅದು ನಾವು ಅಶ್ರದ್ಧದಿಂದ, ನಿರ್ಲಕ್ಷ್ಯ ಭಾವದಿಂದ ನಾವು ಮಾಡಬಾರದು. ಅದರಿಂದ ನಮಗೆ ಶಾಪವೂ ಕೂಡ ಬರುತ್ತದೆ, ಮತ್ತು ಕೊಡಲ್ಪಟ್ಟಂತ ವರವನ್ನು ಕೂಡ ನಾವು ಅದನ್ನು ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ನಾವು ಆ ರೀತಿಯಾಗಿ ಜೀವಿಸಬಾರದಂತೇಳಿ ಈ ವಾಕ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ತಿಮೋತಿನಿಗೆ ಕೂಡ ಆತನು ಜ್ಞಾಪಕ ಪಡಿಸ್ತಾ ಇದ್ದಾನೆ,
ನಿನ್ನಲ್ಲಿರುವಂತಹ ಕೃಪಾ ವರವು ಅದು ಪ್ರಜ್ವಲಿಸುವಂತೆ ಮಾಡು ತಿಮೋತಿನೇ. ಯಾವ ರೀತಿ ಮಾಡಬೇಕು, ಒಂದು ಐದು ವಿಷಯಗಳು ನಾವು ನೆನಪು ಮಾಡಿಕೊಂಡಿದ್ದೀವಿ. ಆದ್ರೆ ಇನ್ನೊಂದು ವಿಷಯ ನೋಡಿ, ನಾವು ಪ್ರಜ್ವಲಿಸ್ತಾ ಇರಬೇಕಂದ್ರೆ ಮತ್ತೊಂದು ವಾಕ್ಯ ನಾವು ಓದ್ಕೊಳ್ಳೋಣ. ಎಫೆಸಿ ಪತ್ರಿಕೆ, ಅಪೊಸ್ತಲ ಪೌಲನು ಎಫೆಸದವರು ಬರೆದ ಪತ್ರಿಕೆ. ಯಾವಾಗ ನಾವು ಪ್ರಜ್ವಲಿಸುತ್ತಾ ಇರ್ತೇವೆ ಅಂತ ನಾವು ನೋಡುವಾಗ ಐದನೇ ಅಧ್ಯಾಯ 14 ವಚನದಲ್ಲಿ, ಆದದ್ರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗಿರು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡುವನು. ತಿಮೋತಿನ ಪತ್ರಿಕೆಯಲ್ಲಿ ಒಂದು ಐದು ವಿಚಾರಗಳನ್ನು ನಾವು ನೋಡಿದ್ದೇವೆ, ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕಂತೇಳಿ. ಆದ್ರೆ ಆ ತಿಮೋತಿ ಪತ್ರಿಕೆಯನ್ನು ಬಿಟ್ಟು ನಾವು ಎಫೆಸಿ ಪತ್ರಿಕೆ ಬರುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ನಿದ್ರೆ ಮಾಡುವವನೇ ಸೋಮಾರಿಯೇ, ನಿರ್ಲಕ್ಷ್ಯ ಭಾವದಲ್ಲಿರುವವನೇ, ಅಶ್ರದ್ಧ ಮಾಡುವವನೇ, ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಆಗ ಏನು ಮಾಡಿದ, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ನಮಗೆ ಕೊಡಲ್ಪಟ್ಟಂತ ಆ ಆತ್ಮಿಕವಂತ ಸಾಮರ್ಥ್ಯವು ಅದು ಪ್ರಕಾಶಿಸ್ತಾ ಇರಬೇಕು, ಪ್ರಜ್ವಲಿಸುತ್ತಾ ಇರಬೇಕಂದ್ರೆ ಏನ್ ಮಾಡಬೇಕು, ಸತ್ತವರನ್ನು ಬಿಟ್ಟು ನಾವು ಪ್ರತ್ಯೇಕಿಸಲ್ಪಡಬೇಕು, ವ್ಯರ್ಥವಾದಂತ ವಿಚಾರಗಳಿಗೆ ನಾವು ದೂರವಾಗಿರಬೇಕು. ಆ ನಿದ್ರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ನಾವು ತೆಗೆದು ಹಾಕಬೇಕು. ಆಗ ದೇವರು ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡ್ತಾನೆ. ಯಾವಾಗ, ಸತ್ತವರನ್ನು ಬಿಟ್ಟು ನಾವು ಹೇಳುವಾಗ, ಸತ್ತಂತ ಕಾರ್ಯಗಳನ್ನು ಬಿಟ್ಟು ನಾವು ಪ್ರತ್ಯೇಕಿಸಲ್ಪಟ್ಟಾಗ. ಅದಕ್ಕಾಗಿ ಯಾವ ರೀತಿಯ ನಾವು ಉಪಯೋಗಿಸ್ಕೊಳ್ಬೇಕಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಆ ಕೃಪಾವರವು ನಾವು ಉಪಯೋಗಿಸ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ಸತ್ತವರನ್ನು ಬಿಟ್ಟು, ಸತ್ತವರು ಅಂದ್ರೆ ಯಾರು, ನಂಬಿಕೆ ವಿಷಯದಲ್ಲಿ, ಆತ್ಮಿಕವಂತ ವಿಚಾರಗಳಲ್ಲಿ, ಭಕ್ತಿ ಸಂಬಂಧವಂತ ಕಾರ್ಯಗಳಲ್ಲಿ ಸತ್ತವರು ಅನೇಕ ಜನರಿದ್ದಾರೆ. ಪ್ರಿಯರೇ, ಸಭೆಗಳಲ್ಲಿ ಅನೇಕ ಜನರಿದ್ದಾರೆ. ಅದಕ್ಕಾಗಿ ಅಂಥವರೊಂದಿಗೆ ನಾವು ವಾಗ್ವಾದವನ್ನು ಮಾಡುತ್ತಾ ಹೋಗುವಾಗ ನಮಗಿರುವಂತ ವರವನ್ನು, ಆ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ಅವರನ್ನು ಬಿಟ್ಟು ನಾವು ಪ್ರತ್ಯೇಕಿಸಲ್ಪಡಬೇಕು. ಆಗ ಕ್ರಿಸ್ತನು ನಮಗೆ ಪ್ರಕಾಶವನ್ನು ಕೊಡ್ತಾನಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತದೆ. ಯಾವ ರೀತಿಯಾಗಿ ನಮಗೆ ಕೊಡಲ್ಪಟ್ಟಂತ ಆ ಕೃಪಾವರು ಪ್ರಜ್ವಲಿಸಬೇಕು ನಾವು ನೋಡುತ್ತೇವೆ. ಆದ್ರೆ ಯಾರು ಪ್ರಕಾಶಿಸ್ತಾರೆ ಅಂತ ನಾವು ಕೆಲವೊಂದು ವಿಚಾರಗಳನ್ನು ನಾವು ನೋಡಿ ನಾವು ಈ ಕುಟುಂಬವನ್ನು ಮುಗಿಸ್ಕೊಳ್ಳೋಣ. ದೇವರು ನಮಗೆ ಕೊಟ್ಟಂತ ಆ ವರವನ್ನು ನಾವು ಪ್ರಜ್ವಲಿಸಬೇಕು. ಅದು ಯಾವ ರೀತಿಯಾಗಿ ಅಂತ ಹೇಳಿ ನಾವು ಗಮನಿಸಿದ್ದೇವೆ. ಆದ್ರೆ ಯಾರು ಆ ರೀತಿಯಾಗಿ ಪ್ರಕಾಶಿಸುತ್ತಾ ಪ್ರಜ್ವಲಿಸ್ತಾ ಇರ್ತಾರೋ, ನಾವು ಕೆಲವೊಂದು ವಾಕ್ಯ ಭಾಗ ನಾವು ಓದ್ಕೊಳ್ಳೋಣ. ಓದಿಕೊಂಡು ನಾವು ವಾಕ್ಯವನ್ನು ಕುಟುಂಬವನ್ನು ಮುಗಿಸ್ಕೊಳ್ಳೋಣ. ಇಲ್ಲಿ ಮತ್ತೆನೆ ಬರುವ ಸುವಾರ್ತೆಯಲ್ಲಿ ಒಂದು ಸಾಮ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಎಲ್ಲಿರುವಂತ ನಮ್ಮೆಲ್ಲರಿಗೆ ನೆನಪಿರುವಂತ ಒಂದು ಸಾಮ್ಯ. 25 ಅಧ್ಯಾಯದಲ್ಲಿ ಒಂದು ಸಾಮ್ಯವಿದೆ. ಮತ್ತೆನೆ ಬರುವ ಸುವಾರ್ತೆ 25 ಅಧ್ಯಾಯ ನೋಡಿ, 25 ಅಧ್ಯಾಯದಲ್ಲಿ 14 ವಚನದಿಂದ 26 ವಚನದವರೆಗೂ ಒಂದು ಸಾಮ್ಯವಿದೆ. ಆ ಯಜಮಾನನು ತನ್ನ ಸೇವಕರನ್ನು ಕರೆದು ಅವರಿಗೆ ಒಬ್ಬನಿಗೆ 5 ಕೊಡ್ತಾನೆ, ಒಬ್ಬನಿಗೆ 2 ಕೊಡ್ತಾನೆ, ಮತ್ತೊಬ್ಬನಿಗೆ 1 ಕೊಡ್ತಾನೆ. ಆದ್ರೆ ಈ 5 ಕೊಟ್ಟವನು ಅದನ್ನು ಮತ್ತ 5 ಆತನು ಸಂಪಾದನೆ ಮಾಡ್ತಾನೆ. 2 ಕೊಟ್ಟವನು ಅದಕ್ಕೆ 2 ಸೇರಿಸಿ 4 ಸಂಪಾದನೆ ಮಾಡ್ತಾನೆ. 1 ಕೊಟ್ಟವನು ಅದನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಅಗದಿಟ್ಟು ಅದು ಬಚ್ಚಿಟ್ಟಿರುವಂತ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ ಆ ಧನಿಯನು ಆ ಯಜಮಾನನು ಬಂದು ಕೇಳಿದಾಗ 10 ಮಾಡಿದವನನ್ನು ಆತನು ತುಂಬಾ ಹೊಗಲಿ ಆತನು ಮೆಚ್ಚಿಕೊಂಡಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. 21 ವಚನದಲ್ಲಿ, ಬಲ ನಂಬಿಕಸ್ಥನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಅಂತೇಳಿ. ಅದೇ ರೀತಿಯಾಗಿ 2 ಮಾಡಿದವನಿಗೆ ಅದೇ ಮಾತು ಹೇಳ್ತಾನೆ. ಆದ್ರೆ 1 ಮಾಡಿದವನನ್ನು ತೆಗೆದುಕೊಂಡು ಹೋಗಿ ನರಕದಲ್ಲಿ ಹಾಕುವಂತದ್ದು ನಾವು ಈ ವಾಕ್ಯ ಭಾಗದಲ್ಲಿ ಸಾಮ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ಅರ್ಥ ಒಂದು ವಿಷಯ ನಾವು ಗಮನಿಸೋಣ. ಈ 1 ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಬಚ್ಚಿಟ್ಟವನು ಅವನು ಹೇಳುವಂತ ಮಾತು ನೋಡಿ 24 ವಚನದಲ್ಲಿ, ತರಬಾಯ 1 ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೋರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನೆಂದು ತಿಳಿದು ಎದುರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಅಂದ್ರೆ ನಾನು ಹೇಳುವಂತ ಒಂದು ವಿಚಾರ ಎಂತಂದ್ರೆ, ಕೊಡಲ್ಪಟ್ಟಂತ ತಲಾಂತುಗಳನ್ನ ಉಪಯೋಗಿಸ್ಕೊಳ್ಳಬೇಕು. ಅದನ್ನು ಉಪಯೋಗಿಸಿ ಅಧಿಕವಾದಂತ ಬಲವನ್ನು ನಾವು ಹೊಂದಿಕೊಳ್ಳಬೇಕು. ದೇವರು ಕೊಟ್ಟದ್ದು ಸ್ವಲ್ಪವೇ, ಆ ಸ್ವಲ್ಪದ್ರಲ್ಲಿ ನಾವು ನಂಬಿಕಸ್ತಕರಾಗಿ ಅದನ್ನ ಉಪಯೋಗಿಸ್ಕೊಳ್ಬೇಕು. ಉಪಯೋಗಿಸ್ಕೊಳ್ಳದಿದ್ರೆ ಕಠಿಣವಂತ ಶಿಕ್ಷೆ ಇದೆ ಅಂತೇಳಿ ಈ ಸಾಮ್ಯದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಈತನ ಹೇಳ್ತಾ ಇದ್ದಾನೆ, ದೇವರ ಮೇಲೆ ನಿಂದೆ ಹಾಕ್ತಾ ಇದ್ದಾನೆ. ತಾನು ಉಪಯೋಗಿಸಿಲ್ಲ, ಅದು ತೆಗೆದುಕೊಂಡು ಭೂಮಿಯಲ್ಲಿ ಬಚ್ಚಿಟ್ಟಿದ್ದಾನೆ.
ಆದ್ರೆ ದೇವರ ಮೇಲೆ ನಿಂದ ನೀನು ಕಠಿಣನು. ಆ ಬಿತ್ತದಿರುವಲ್ಲಿ ಕೊಯ್ಯುವವನು, ಆ ತೋರದಿರುವಲ್ಲಿ ರಾಶಿ ಮಾಡ್ಕೊಳ್ಳುವ ಆತನ ಮೇಲೆ ನಿಂದೆ ಹಾಕಿ ಆ ಶಿಕ್ಷೆಗೆ ಪಾತ್ರನಾಗಿದ್ದ. ಇವತ್ತು ಅನೇಕ ಸೇವಕರಲ್ಲಿಯೂ ವಿಶ್ವಾಸ ಇದೇ ಒಂದು ವಿಧಾನ ನಾವು ನೋಡ್ತಾ ಇದ್ದೇವೆ. ಕೊಡಲ್ಪಟ್ಟಂತ ಆ ವರವನ್ನ ಉಪಯೋಗಿಸಬೇಕೆ ಹೊರತು ದೇವರ ಮೇಲೆ ನಿಂದೆ ಹಾಕ. ದೇವರು ನೀನು ಅವಕಾಶ ಕೊಟ್ಟಿಲ್ಲ, ನಿನ್ನ ಸಮಯ ಕೊಟ್ಟಿಲ್ಲ, ನನಗೆ ಶಕ್ತಿ ಕೊಟ್ಟಿಲ್ಲ ಅಂತೇಳಿ ಆ ದೇವರ ಮೇಲೆ ನಾವು ನಿಂದೆ ಹಾಕಬಾರದು. ಆ ದೇವರು ಬಂದಾಗ ಅದು ಸರಿಯಾದಂತ ಶಿಕ್ಷೆ ಅದು ಕೊಡ್ತಾನೆ. ಅಂದ್ರೆ ಈ ಸಾಮ್ಯದಲ್ಲಿ ನಾವು ಗಮನಿಸ್ಬೇಕಂದ್ ಒಂದು ಮಾತೇನಂತಂದ್ರೆ, ಕೊಟ್ಟಂತ ಆ ಚಿಕ್ಕದ ವಿಷಯದಲ್ಲಿ ಆ ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ಅನೇಕರು ಹೇಳ್ತಾರೆ ಆ ಸ್ವಲ್ಪ ಅಲ್ವಾ ಚಿಕ್ಕದಲ್ವಾ ಅಮಲ್ ನೋಡ್ಕೊಳ್ಳೋಣ ಬಿಡು ಅಂತೇರಿ. ಆದ್ರೆ ಚಿಕ್ಕದರಲ್ಲಿ ನಂಬಿಗಸ್ತನಾಗಿದ್ರೆ ಆ ದೊಡ್ಡದರಲ್ಲಿ ಅಲ್ಲ, ಇಲ್ಲ ವಾಕ್ಯವಾದಲ್ಲಿ ನೋಡ್ತೀವಲ್ಲ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಮ್ಮವ್ರಿಗೆ ಒಂದೇ ಸಲ ದೊಡ್ಡದು ಬೇಕು, ದೊಡ್ಡದು ದೇವ್ರು ಕೊಡೋದ್ರಲ್ಲಿ ಪ್ರಿಯರೇ. ಮೊದಲು ಚಿಕ್ಕದು ಕೊಡ್ತಾನೆ, ನೀನು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀಯ, ಅದರಲ್ಲಿ ನೀನು ಯಾವ ರೀತಿಯಾಗಿ ಫಲವನ್ನು ಹೊಂದುತ್ತಾ ಇದೆ ಅಂತೇಳಿ ಚಿಕ್ಕದರಲ್ಲಿ ನೋಡಿ ಆಮೇಲೆ ದೊಡ್ಡ ವಿಷಯಗಳನ್ನು ಆತ ಕೊಡ್ತಾನೆ. ಅದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಆ ಕೃಪಾವರವನ್ನು ನಾವು ಉಪಯೋಗಿಸಿಕೊಂಡು ದೇವರ ನಾಮ ಮಹಿಮೆಗಾಗಿ ನಾವು ಜೀವಿಸಬೇಕು. ಕೆಲವರು ಉಪಯೋಗಿಸಿ ಯಾವ ರೀತಿಯಾಗಿ ಜೀವಿಸಿದ್ದಾರೆ ಅಂತೇಳಿ ಕೆಲವೊಂದು ವಿಚಾರವನ್ನ ಓದಿ ನಾನು ಮುಗಿಸ್ತೇನೆ ನೋಡಿ. ಉಪಯೋಗಿಸಿದಂತವರು ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ಒಬ್ಬ ಭಕ್ತನನ್ನು ನಾವು ನೋಡ್ತೇವೆ. ತನಗೆ ಕೊಡಲ್ಪಟ್ಟಂತ ವರವನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಆತನು ಪ್ರಕಾಶಿಸಿದ್ದಾನೋ ನಾವು ನೋಡೋಣ. 6ನೇ ಅಧ್ಯಾಯ 8ನೇ ವಚನ ನಾನು ಓದ್ತಾ ಇದ್ದೀನಿ ನೋಡಿ. ಸ್ಟೆಫನನ್ನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದನು. ಈ ಸ್ಟೆಫನ್ ಯಾರು? ಆದಿಮ ಸಭೆಯಲ್ಲಿ ಊಟ ಬಡಿಸುವಂತ ಚಿಕ್ಕ ಕೆಲಸಕ್ಕೆ ನೇಮಿಸಲ್ಪಟ್ಟಂತ ಒಬ್ಬ ಯವನಸ್ಥನು. ಆದ್ರೆ ಈತನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು ನಾವಿಲ್ಲಿ ಗಮನಿಸ್ತೇವೆ. ಆದ್ರೆ 10ನೇ ವಚನ ನೋಡಿ, 10ನೇ ವಚನದಲ್ಲಿ ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು. ಈ ಚಿಕ್ಕ ಯವನಸ್ಥನು, ಚಿಕ್ಕ ಕೆಲಸಕ್ಕಾಗಿ ನೇಮಿಸಲ್ಪಟ್ಟಂತ ಈ ಯವನಸ್ಥನು ಆತನು ಮಾತಾಡುವಾಗ ಆತನ ಮಾತಿನಲ್ಲಿ ಕಂಡು ಬಂದಂತ ಆ ಜ್ಞಾನ, ಆ ಪವಿತ್ರಾತ್ಮ ಬಲವನ್ನು ಅಲ್ಲಿರುವಂತ ಹಿರಿಯರು ಎದುರಿಸಲಿಕ್ಕೆ ಆಗದೆ ಹೋದರು. ಅದ ಪರಿಣಾಮ ಏನಾಯ್ತು ನೋಡಿ, 15ನೇ ವಚನ. ಆಗ ಹಿರಿಯ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ನೋಡಿ, ಸ್ಟೆಫನಿಗೆ ಕೊಡಲ್ಪಟ್ಟಂತ ಆ ವಾಕ್ಯ ಸಂದೇಶವನ್ನು, ಆ ಕೃಪಾವರವನ್ನು ಆತನು ಉಪಯೋಗಿಸ್ತಾ ಇರುವಾಗ, ದೇವರ ಆತ್ಮನ ಶಕ್ತಿ ಪವಿತ್ರಾತ್ಮನ ಶಕ್ತಿಯಿಂದ ಆತನು ಉಪಯೋಗಿಸ್ತಿರುವಾಗ ಆತನ ಮುಖವು ಯಾವ ರೀತಿಯಾಗಿದೆ? 15ನೇ ವಚನದಲ್ಲಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡನು. ಹೌದು ಪ್ರೇರೆ, ನಮಗೆ ಕೊಡಲ್ಪಟ್ಟಂತ ಆ ಚಿಕ್ಕ ವರವೇ ನಾವು ಉಪಯೋಗಿಸುವಾಗ ನಮ್ಮಲ್ಲಿ ಆ ದೇವರ ಒಂದು ಪ್ರಸನ್ನತೆ, ಅಂದ್ರೆ ನಾವು ದೇವದೂತರಾಗಿ ಇರ್ತೀವಂತಲ್ಲ, ಆದ್ರೆ ಆ ಪ್ರಭಾವ, ಆ ಗಂಭೀರತೆ, ಆ ಪ್ರಸನ್ನತೆ ನಾವು ಅನುಭವಿಸ್ತೇವೆ. ಸ್ಟೆಫನ ಒಂದು ಜೀವನದ ನಾವು ಅದೇ ನೋಡ್ತಾ ಇದ್ದೀವಿ ಪ್ರೇರೆ. ಆತನ ವಾಕ್ಯವನ್ನು ಪ್ರಕಟಿಸುವಾಗ ಅವನ ಮುಖ ಯಾವ ರೀತಿಯಾಗಿದೆ? ದೇವದೂತನ ಹಾಗೆ ಪ್ರಕಾಶಿಸ್ತಾ ಇದೆ ಅಂತೇಳಿ ನಾವು ಈ ವಚನದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮತ್ತೆ ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ಪ್ರಾರ್ಥನೆ ಮಾಡುವಾಗ ಆತನ ಮುಖವು ಮಾರ್ಪಾಟಾಗಿರುವಂಥದ್ದು ನಾವು ವಚನದಲ್ಲಿ ಗಮನಿಸ್ತೇವೆ. ಅದು ಪ್ರಕಾಶಮಾನವಾದಂತ ಆ ರೂಪವನ್ನು ಧರಿಸಿಕೊಂಡಿರುವ ಅಂತ ನಾವು ಗಮನಿಸ್ತೇವೆ. ನಾನು ವಾಕ್ಯಕ್ಕೆ ಹೋಗ್ತಾ ಇಲ್ಲ, ಹೇಳ್ತಾ ಇದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಆತನ ರೂಪವು ಪ್ರಕಾಶಮಾನವಂತ ರೂಪವಾಗಿ ಅದು ಮಾರ್ಪಾಟು ಹೊಂದಿದೆ. ಅದು ನಮಗೆ ಪಾಠವೇನಂತಂದ್ರೆ, ನಾವು ಕೂಡ ಪ್ರಾರ್ಥಿಸುವಾಗ, ನಮಗೆ ಕೊಡಲ್ಪಟ್ಟಂತ ಆ ಪ್ರಾರ್ಥನಾ ಅನುಭವದಲ್ಲಿ ನಾವಿರುವಾಗ ನಮ್ಮಲ್ಲಿ ಕೂಡ ಆ ಪ್ರಸನ್ನತೆ, ಆ ದೈವ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಇದರಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆಮೇಲೆ ಇನ್ನೊಬ್ಬ ಭಕ್ತ ನೋಡಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಮತ್ತೊಬ್ಬ ಭಕ್ತನ ಬಗ್ಗೆ ನಾವು ನೋಡ್ತೇವೆ. 5ನೇ ಅಧ್ಯಾಯ 35ನೇ ವಚನ 5ನೇ ಅಧ್ಯಾಯ 35ನೇ ವಚನದಲ್ಲಿ ಇಲ್ಲಿ ಯೋಹಾನ ಬಗ್ಗೆ ನಾವು ನೋಡ್ತೇವೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು, ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದ ಗೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದಿರಿ. ಇಲ್ಲಿ ಸ್ಥಾನಿಕರಂತ ಯೋಹಾನ ವಿಷಯದಲ್ಲಿ ಇದನ್ನೇನು ಮಾಡಿದ್ದಾನೆ, ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ಸಾಕ್ಷಿ ಕೊಡುವಂತವರು ಕೂಡ ಯಾವ ರೀತಿಯಾಗಿರ್ತಾರೆ, ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸುತ್ತಾರೆ. ಅಂದ್ರೆ ಒಂದು ವಿಷಯ,
ದೇವರ ವಾಕ್ಯವನ್ನು ಪ್ರಕಟಿಸುವಂತವರ ಮುಖದಲ್ಲಿ ಆ ದೇವದೂತನ ಹಾಗೆ ಆ ಪ್ರಸನ್ನತೆಯನ್ನು ನಾವು ನೋಡಬಹುದು. ಒಂದು, ಎರಡು, ಪ್ರಾರ್ಥಿಸುವಂತವರನ್ನು ಕೂಡ, ಪ್ರಾರ್ಥಿಸುವವರು ಕೂಡ ಅವರು ಪ್ರಕಾಶಮಾನವಾದಂತ ಆ ದೇವರ ಪ್ರಸನ್ನತೆಯನ್ನು ಅವರು ಅನುಭವಿಸ್ತಾರೆ. ಮೂರನೇದಾಗಿ, ದೇವರಿಗಾಗಿ ಸಾಕ್ಷಿ ಕೊಡುವಂತವರು. ಯೋಹಾನನು ಸ್ವಲ್ಪ ಕಾಲವೇ ಇದ್ದನು, ಸ್ವಲ್ಪ ಕಾಲವೇ ದೇವರ ಸಾಕ್ಷಿ ಕೊಟ್ಟಿದ್ದಾನೆ. ಆದ್ರೆ ಆತನ ಯಾವ ರೀತಿಯಾಗಿ ಸಾಕ್ಷಿ ಕೊಟ್ಟಿದ್ದಾನೆ? ಉರಿಯುವ ದೀಪದೋಪಾದೆಯಲ್ಲಿ ಆತನು ಪ್ರಕಾಶಿಸಿರುವಂತದ್ದು ವಾಕ್ಯಭಾಗದಲ್ಲಿ ನಾವು ಗಮನಿಸ್ತೇವೆ. ಯಾರು ಪ್ರಕಾಶಿಸ್ತಾ ಇರೇ? ವಾಕ್ಯವನ್ನು ಪ್ರಕಟಿಸುವಂತವರು, ಪ್ರಾರ್ಥನೆ ಮಾಡುವಂತವರು, ದೇವರಿಗಾಗಿ ಸಾಕ್ಷಿ ಕೊಡುವಂತವರು ಅವರು ಪ್ರಕಾಶಮಾನವಾದಂತ ಆ ಬೆಳಕಿನ ಹಾಗೆ, ದೀಪದ ಹಾಗೆ ಇರ್ತಾರಂತೇಳಿ ವಾಕ್ಯಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಮತ್ತೆ ಯಾರು ನೋಡಿ, ಯಾರು ಪ್ರಕಾಶಿಸ್ತಾರೆ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಎರಡನೇ ಅಧ್ಯಾಯ 15ನೇ ವಚನ ಓದ್ತಾ ಇದ್ದೀನಿ ನೋಡಿ. 15ನೇ ವಚನದಲ್ಲಿ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸು ಉಳ್ಳವರಾಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಲಂಕರಾದ ಮಕ್ಕಳಾಗುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಲಿಯುವ ಜ್ಯೋತಿರ್ಮಂಡಗಳಂತೆ ಕಾಣಿಸುವವರಾಗಿದ್ದೀರಿ. ಇವರು ಯಾರು? ಈ ವಾಕ್ಯಪಾದನ ನೋಡುವಾಗ ದೇವರ ದೃಷ್ಟಿಯಲ್ಲಿ ಪ್ರಾಮಾಣಿಕರಾಗಿ, ಯಥಾರ್ಥವಂತರಾಗಿ, ತಮ್ಮ ಜೀವನದ ಮೂಲಕವಾಗಿ ಯಾರು ವಾಕ್ಯವನ್ನು ತೋರ್ಪಡಿಸ್ತಾ ಇರ್ತಾರೋ ಅವ್ರು ಯಾವ ರೀತಿಯಾಗಿರ್ತಾರೆ ಅಂದ್ರೆ, ಆಕಾಶ ಮಂಡಲದಲ್ಲಿ ಲೋಕದೊಳಗೆ ಒಲಿಯುವ ಜ್ಯೋತಿರ್ಮಂಡಗಳಂತೆ ಅವರು ಪ್ರಕಾಶಿಸ್ತಾರೆ. ಯಾರು? ತನ್ನ ಜೀವನದ ಮೂಲಕವಾಗಿ ವಾಕ್ಯವನ್ನು ಪ್ರಕಟಿಸುವಂತವರು. ಇವರು ತನ್ನ ಜೀವನದ ಮೂಲಕವಾಗಿ ದೇವರ ವಾಕ್ಯವನ್ನು ಪ್ರಕಟಿಸುವಂತವರು, ಬಾಯಿಂದಲ್ಲ, ಜೀವನದ ಮೂಲಕವಾಗಿ, ನಿರ್ದೋಷಿಗಳಾಗಿ, ಯಥಾರ್ಥವಂತರಾಗಿ, ಪ್ರಾಮಾಣಿಕರಾಗಿ, ತಮ್ಮ ಜೀವನದ ಮೂಲಕವಾಗಿ ವಾಕ್ಯವನ್ನು ಪ್ರಕಟಿಸುವಂತವರು, ಅನುಸರಿಸುವಂತವರು, ಅವರು ಕೂಡ ಜ್ಯೋತಿಗಳಂತೆ ಅವರು ಜೀವಿಸ್ತಾರಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ನೀ ಯಾರು ಪ್ರಕಾಶಿಸ್ತಾರೆ ಅಂತ ನಾವು ನೋಡುವಾಗ ಮತ್ತೊಂದು ವಾಕ್ಯನ ಓದ್ಕೊಂಡು ನಾವು ಮುಗಿಸ್ಕೊಂಡು ನೋಡಿ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿದೆ, 12ನೇ ಅಧ್ಯಾಯದಲ್ಲಿ. ದಾನಿಯೇಲನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ನೋಡಿ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಲ್ಲಿ ಪ್ರಕಾಶಿಸುವವರು. ಜ್ಞಾನಿಗಳು, ಲೋಕ ಸಂಬಂಧವಂತ ಜ್ಞಾನವಲ್ಲ, ಮತ್ತೊಬ್ಬರನ್ನು ಕೇಳಿಸುವಂತ ಜ್ಞಾನವಲ್ಲ, ಇದು ಆತ್ಮ ಸಂಬಂಧವಾದ ದೈವಿಕವಾದಂತ ಜ್ಞಾನ. ಯಾರು ಈ ಜ್ಞಾನವನ್ನು ಹೊಂದಿಕೊಂಡಿರ್ತಾರೋ ಅವ್ರು ಯಾವ ರೀತಿಯಾಗಿರ್ತಾರೆ? ತೇಜೋಮಯವಾದ ಆಕಾಶ ಮಂಡಲದಲ್ಲಿ ಪ್ರಕಾಶಿಸುತ್ತಾರೆ. ಇವರು ಒಂದು ರೀತಿ. ಮತ್ತೆ ಅದೇ ವಾಕ್ಯ ಕಂಟಿನ್ಯೂ ಇದೆ ನೋಡಿ. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಒಲೆಯುವರು. ಅಂದ್ರೆ ಯಾರು ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ, ಅಂದ್ರೆ ಪಾಪದಿಂದ ಪರಿಶುದ್ಧತೆಯೊಳಗೆ ಯಾರು ನಡೆಸ್ತಾರೋ, ಅಂದ್ರೆ ಸುವಾರ್ತೆಯನ್ನು ಪ್ರಕಟಿಸಿ ಒಳ್ಳೆ ಮಾರ್ಗಕ್ಕೆ ಜನರನ್ನು ನಡೆಸುವಂತವರು ಯಾವ ರೀತಿಯಾಗಿರ್ತಾರೆ? ಅವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಅವರು ಇರ್ತಾರೆ. ಇವರು ಒಂದ್ರೆ ಅಂದ್ರೆ ಸುವಾರ್ತೆಯನ್ನು ಪ್ರಕಟಿಸುವಂತವ್ರು, ಒಳ್ಳೆ ಮಾರ್ಗಕ್ಕೆ ಜನರನ್ನು ಕರ್ಕೊಂಡು ಬರುವಂತವರು, ಅವರು ಕೂಡ ಪ್ರಕಾಶಿಸುವಂತವರು ಆಗಿರ್ತಾರೆ ಅಂತೇಳಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆಯದಾಗಿ ಒಂದು ಮಾತು, ಮತ್ತೇನು ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಮಾತಿದೆಯಲ್ಲ, 5ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಮಾತಿದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅಂದ್ರೆ ಇಲ್ಲಿ ಒಳ್ಳೆ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುವಂತವರು ಅವರು ಪ್ರಕಾಶಿಸುತ್ತಾ ಅವರು ಜೀವಿಸುತ್ತಾರಂತೆ ಈ ವಾಕ್ಯಭಾಗದಲ್ಲಿ ನಾವು ನೋಡ್ತೇವೆ. ಯಾರು ಪ್ರಕಾಶಿಸ್ತಾರೆ? ದೇವರ ವಾಕ್ಯವನ್ನು ಪ್ರಕಟಿಸುವಂತವರು ದೇವದೂತರ ಹಾಗೆ ಪ್ರಕಾಶಿಸ್ತಾರೆ. ಸ್ಟೇಫನ್ ಜೀವನದಲ್ಲಿ ನೋಡಿದ್ದೇವೆ. ಪ್ರಾರ್ಥನೆ ಮಾಡುವವರು ಪ್ರಕಾಶಿಸುತ್ತಾರೆ. ಮತ್ತೆ ಅದೇ ರೀತಿಯಾಗಿ ಸಾಕ್ಷಿ ಕೊಡುವಂತವರು ಅವರು ಪ್ರಜ್ವಲಿಸುತ್ತಾ ಇರ್ತಾರೆ. ಮತ್ತು ಜೀವನದಲ್ಲಿ ದೇವರ ವಾಕ್ಯವನ್ನು ತೋರಿಸಿಕೊಡುವಂತವರು ಅವರು ದೀಪಗಳಂತೆ ಪ್ರಕಾಶಿಸುತ್ತಾರೆ. ಮತ್ತೆ ಅದೇ ರೀತಿಯಾಗಿ ದೈವಿಕವಾದ ಜ್ಞಾನ ಹೊಂದಿದವರು ಅವರು ಪ್ರಕಾಶ ಹೊಂದಿರ್ತಾರೆ. ಮತ್ತೆ ಅನೇಕರನ್ನು ಸದ್ಮಾರ್ಗಕ್ಕೆ, ಒಳ್ಳೆ ಮಾರ್ಗಕ್ಕೆ ತರುವಂತವರು ನಕ್ಷತ್ರಗಳಾಗಿ ಜೀವಿಸ್ತಾರೆ. ಕಡೆಯದಾಗಿ ಸತ್ಕಾರ್ಯಗಳನ್ನು ಮಾಡುವಂತವ್ರು ಕೂಡ ಅವರು ಬೆಳಕಾಗಿ ದೀಪಗಳಾಗಿರ್ತಾರೆ. ಎರಡು ವಿಷಯ ಹೇಳಿದ್ದೆ, ಯಾವ ರೀತಿಯಾಗಿ ನಮಗೆ ಕೊಡಲ್ಪಟ್ಟಂತ ವರವನ್ನು ನಾವು ಪ್ರಜ್ವಲಿಸಬೇಕು, ತಿಮೋತಿ ಪತ್ರಿಕೆಯ 5 ವಿಷಯಗಳನ್ನು, ಎಫೆಸಿ ಪತ್ರಿಕೆ 1 ವಿಷಯ ನೋಡಿದ್ದೇವೆ. ಮತ್ತೆ ಯಾರು ಪ್ರಕಾಶಿಸ್ತಾರೆ?
ವಾಕ್ಯವನ್ನು ಪ್ರಕಟಿಸುವಂತವರು, ಪ್ರಾರ್ಥನೆ ಮಾಡುವಂತವರು, ಸಾಕ್ಷಿ ಕೊಡುವಂತವರು, ಜೀವನದಲ್ಲಿ ವಾಕ್ಯವನ್ನು ತೋರ್ಪಡಿಸುವಂತವರು, ಜ್ಞಾನಿಗಳಾಗಿ ಜೀವಿಸುವಂತವರು, ಅನೇಕರನ್ನು ಸುವಾರ್ತೆಯಿಂದ ದೇವರ ಮಾರ್ಗಕ್ಕೆ ನಡೆಸುವಂತವರು ಮತ್ತು ಸತ್ಕಾರ್ಯಗಳನ್ನು ಮಾಡುವಂತವರು ಪ್ರಕಾಶಿಸುತ್ತಾ ಇರ್ತಾರೆ. ಈ ರೀತಿಯಾಗಿ ನಮ್ಮ ಈ ಕಡೆಯ ದಿನಗಳಲ್ಲಿ ದೇವರು ನಮಗೆ ಕೊಟ್ಟಂತ ಆ ಕೃಪಾವರವನ್ನು ನಾವು ಉಪಯೋಗಿಸುತ್ತಾ ನಾವು ಕೂಡ ಈ ಭೂಲೋಕದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಿ ಆ ದೇವರ ಮಹಿಮೆಗಾಗಿ ನಾವು ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥಿಸೋಣ. ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.